ಬೆಳೆಸಿದಂಗ ಕಡಿಮೆ ಸಮಯದಲ್ಲಿ ನಾನು ಬೆಳೆಸಿದ್ರು ಹ್ಯಾಂಡ್ಓವರ್ ಮಾಡ್ತಾ ಇದ್ದೆ. ಯಾಕಂದ್ರೆ ನೀವು ಫಸ್ಟ್ ಹ್ಯಾಂಡ್ ಕೇಳ್ತಾ ಇದ್ರೆ ನಮ್ಗೆ ನಾಚಿಕೆ ಆಗ್ತಿದ್ದೆ. ಯಾಕಂದ್ರೆ ಹಿರಿಯರ ಮುಂದೆ ಕುತ್ಕೊಂಡು ಹೋರಾಟಗಾರರು ಮತ್ತು ಬರಹಗಾರರು ಕುತ್ಕೊಂಡಾಗ ನಾವು ಸುಳ್ಳಾಡ ಏನಪ್ಪ ಅಂದ್ರೆ ಇವತ್ತು ದಲಿತ ಸಂಘಟನೆ ಇಳ್ಕೊಂಡಿವೆ ಅಂತ ನೀವು ಪ್ರಶ್ನೆ ಮಾಡ್ತಾ ಇದ್ದೀರಿ. ಅದೇ ರೀತಿ ಇಳ್ಕೊಂಡು ನಡ್ಕೊಂತಾ ಇದ್ದೀವಿ ನಾವು. ಅದು ನಮ್ಮ ನಮ್ಮದು ನಾವೇ ಪ್ರಶ್ನೆ ಮಾಡ್ಕೊಳ್ತಾ ಇದ್ದೀವಿ ನಾವು ಅಂತ. ಯಾಕಂದ್ರೆ ಏನು ರಿಸರ್ವೇಶನ್ನಲ್ಲಿ ಕೇಳ್ತಾರೆ ಎಮ್ ಎಲ್ ಎಗಳು, ಇವತ್ತು 43 ಜನ 44 ಜನ ಎಮ್ ಎಲ್ ಎಗಳು ಇದ್ದಾರೆ, ಯಾರೂ ಕೂಡ ದೊರೆ ಎತ್ತರ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅಂದ್ರೆ ಇವ್ ನರಾಸಕ್ಕೋಗಿದೆಯೋ ನನಗೆ ಗೊತ್ತಾಗ್ತಾ ಇಲ್ಲ. ಜನಾಂಗದ ಮಗುಗೆ ಹಸುವಿನ ಕಿತ್ತಂತ ಇದಾರಲ್ಲ, ವಿದ್ಯಾಭ್ಯಾಸ ಕಿತ್ತಂತ ಇದಾರಲ್ಲ, ಇವ್ರಿಗೆ ಯಾಕೆ ಅರಿವಿಲ್ಲ? ಇವ್ರಿಗೆ ರಿಸರ್ವೇಷನ್ ಗೆಲ್ಲೋದೊಂದು ಬಿಟ್ರೆ, ಬಕೆಟ್ ಹಿಡಿಯೋದೊಂದು ಬಿಟ್ರೆ ಇನ್ನೇನು ಗೊತ್ತಿಲ್ಲ ಶಾಸಕರಿಗೆ. ಇಂತಹ ಶಾಸಕರು ನಾವು ವಿಧಾನಸೌಧದ ನಂಬಿಕೆ ಚೀಮಾರಿ ಹಾಕೋಬೇಕು ಅಂತ ಹೇಳ್ಬಿಟ್ಟು ಇವತ್ತು ಏನು ರಿಸರ್ವೇಷನ್ ಅಲ್ಲಿ ಗೆದ್ದಂತ ರಾಜ್ಯ ಸರ್ಕಾರ ಇರುವ ಶಾಸಕರು ವಿರುದ್ಧವಾಗಿ ಮಾಡ್ತಾರಂತ ಹೋರಾಟ ಇದು. ಯಾಕಂದ್ರೆ ಬೇರೆ ಶಾಸಕರು ಕೂಡ ಎತ್ತುವಂತ ಧ್ವನಿ ಯಾರೂ ಇರ್ತಿಲ್ಲ. ಇಲ್ಲಿ ನಮ್ಗಾಗಿರೋದು ನಮ್ಮ ಕುಟುಂಬಕ್ಕೆ ನಮ್ಮ ಮಕ್ಕಳ ಶೋಷಣೆ ಆಗ್ತಾ ಇದೆಯಲ್ಲ, ಅದ್ರ ಬಗ್ಗೆ ದೊರೆಯುತ್ತಿಲ್ಲ ಈ ಪುಣ್ಯಾತ್ಮ ಅಂತ ಹೇಳ್ಬಿಟ್ಟು ಫಸ್ಟ್ ಇವರು ಮನೆಗಳ ಮುಂದೆ ನಾವು ಹೋರಾಟ ಮಾಡಿ ಅದನ್ನ ನಾನು ಕರ್ನಾಟಕ ರಾಜ್ಯದಿಂದ ಯಾಕೆ ಹೋರಾಟ ಮಾಡಬೇಕು, ಉದ್ದೇಶದಿಂದ ಉಪಯೋಗ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಹಿರಿಯ ನಮ್ಮ ನಮ್ಮ ಕೊಟ್ಟಣ ರಾಮಣ್ಣ ತೀರ್ಮಾನ ಮಾಡಿದ್ರೆ ನಾಳೆ ಎಷ್ಟು ಜನ ಸೇರ್ತೀವಿ, ಎಷ್ಟು ಸಂಘಟನೆ ಸೇರ್ತೀವಿ ಅಂತಲ್ಲ, ಎಲ್ರಿಗೂ ಸೇರ್ಬೇಕು. ಎಲ್ರಿಗೂ ಬದ್ಧತೆ ಇದೆ. ಯಾರು ಬದ್ಧತೆ ಇಲ್ಲ? ಯಾರು ಮಕ್ಕಳು, ಯಾರು ಮನೆಯಲ್ಲಿ ಮಕ್ಕಳಿಲ್ಲ, ಯಾರು ವಿದ್ಯಾಭ್ಯಾಸ ಮಾಡ್ತಾ ಇಲ್ಲ, ಯಾರು ವಂಚನೆ ಆಗ್ತಾ ಇಲ್ಲ? ಗಂಗಾ ಕಲ್ಯಾಣ ಯೋಜನೆ ಪುಣ್ಯಾತ್ಮರು ಅವಾಗ 13ರಲ್ಲಿ ನೀರೇ ಸಿಗೋದಿಲ್ಲ, ಮೋರ್ನಲ್ಲಿ ಮುಚ್ಚಿಕೊಳ್ಬೇಕು ಅಂತ ಬಳ್ಳು. ಇವತ್ತು ಅನ್ನನೇ ಇಟ್ಕೊಳ್ತಾ ಇದ್ದಾರೆ, ಯಾರು ದೊರೆಯುತ್ತಾ ಇಲ್ಲ. ಅವ್ರು ಯಾರು ಪುಣ್ಯಾತ್ಮ ಒಬ್ಬ ಶಾಸಕ ಹೇಳ್ತಾರೆ ದಲಿತ ದಲಿತ ಅಂತ ಹೇಳ್ತಾ ಇದ್ದಾರೆ, ಗುಂಡು ಬಿಲ್ಲು ಪುಸ್ತಕ ದಲಿತರು ಅನಾನುಕೂಲ 25,000 ಕೋಟಿ ದುಡ್ಡನ್ನು ವಾಪಸ್ ತಗೊಂಡಿರಲ್ಲ ಪುಣ್ಯಾತ್ಮ. ಅವಾಗೇನು ಡಬ್ಬನ್ನು ಕುಸಿಲ್ಲ ನಮಗೆ ನಾಚಿಕೆ ಆಗಿಲ್ವಾ? ಹೆಂಗಾಗಿದೆ ಅಂದ್ರೆ ದಲಿತ ಸಂಘಟನೆಗಳು ಹೊರತುಪಡಿಸಿ ದಲಿತ ಶಾಸಕರು ಏನ್ ಮಾಡ್ತಾರೆ ಅಂದ್ರೆ ಗುಲಾಮಗಿರಿ ಶಾಸಕರಾಗಿ ಆಡಳಿತ ಮಾಡೋಕಂದ್ರೆ ಈ ದೌರ್ಬಲ್ಯ. ಅವ್ರ ಕರೆಕ್ಟ್ ಅಲ್ಲಿ ಇದ್ದಿದ್ರೆ ಸಂಘಟನೆ ಇಳಿದು ಹೋಗ್ತಾ ಇರ್ಲಿಲ್ಲ. ಸಂಘಟನೆಗಳು ಕೆಲವು ಸಂಘಟನೆಗಳು ಎಲ್ಲಾ ಸಂಘಟನೆಗಳಲ್ಲ, ಕೆಲವು ಸಂಘಟನೆಗಳು ರಾಜಕೀಯ ಪ್ರೇರಿತವಾಗಿರೋದ್ರಿಂದ ಅವ್ರ ದುನಿಗೂಡ್ತಾ ಇರ್ಬೋದೇನೋ. ಆದ್ರೂ ಕೂಡ ನಾವಂತೂ ಸ್ವಾಭಿಮಾನ ಬಿಟ್ಟೆ ಹೊರತು ನಡೆಯಲ್ಲ, ಪ್ರಾಣ ಹೋದ್ರೂ ಪರವಾಗಿಲ್ಲ, ಯಾರ ಮನೆಗೆ ಊಟ ಕೊಡೋ ಪ್ರಮೇಯ ಇಲ್ಲ. ನಾವೆಲ್ಲರೂ ಕೂಡ ದಲಿತ ಕುಟುಂಬಗಳ ಪರವಾಗಿ ಬರ್ಬೇಕಿದ್ರ ಬೇರೆ ಶ್ರೀಮಂತ ಪರವಾಗಿ ಬರ್ಬೇಕಾಗಿಲ್ಲ. ಹಣ್ಣು ಹೇಳ್ದಂಗೆ ಶಿಕ್ಷಣವನ್ನ ಖಾಸಗೀಕರಣ ಮಾಡಿ ಲೂಟಿ ಹೊಡಿತಾರ್ರಿ. ಅಂತವ್ರಿ ನಮ್ಮ ಮಕ್ಕಳ ಕೊಟ್ಟರೆ ಅಂದ್ರೆ ಎಸ್ ಎಂ ಪಿ ಸ್ಕೀಮ್ ಇಟ್ಕೊಂತೀರಲ್ಲ ನೀವು, ನಿಮ್ಗೆ ಏನು ಅನಿಸ್ಬೇಕು? ನಿಮ್ಗೆ ಎಷ್ಟು 1,000 ಕೋಟಿ 25,000 ಕೋಟಿ ಹೆಚ್ಚು ಆಲೋಚನೆ ಮಾಡ್ಬೇಕು ನೀವು. 10,000 ಕೋಟಿ ಮಾಡಿದ್ರೆ ನೀವು ಯಾರು ಒಬ್ಬರಿಗೆ ನಾನು ಆ ಜನ ಹೇಳೋದು ಬೇಡ, 10,000 ಕೋಟಿ ವಾಪಸ್ ತಗೊಂಡ್ರ ಯಾಕೆ ಅವ್ರಿಗೇನು ಬಿಟ್ಟಿಲ್ಲ? ಏನು ಕೊಡ್ತಾ ಇಲ್ಲ ಭಾಗ್ಯ ಕೊಡ್ತಾ ಇಲ್ವಾ? ನಮ್ಮ ಮಕ್ಕಳಿಗೆ ನಮ್ಮ ಫ್ಯಾಮಿಲಿಗೆ ಕೊಡ್ತಾ ಇದ್ರೆ ಭಾಗ್ಯಗಳು ನಮ್ಮದೇ ಬೇಕಾಗಿತ್ತ? ಇದನ್ನೆಲ್ಲ ಕೂಡ ಮಾತಾಡಬೇಕಾದ್ರೆ ನಾವು ವಿಧಾನಸಭೆಯಲ್ಲಿ ಚರ್ಚೆ ಆಗ್ಬೇಕು. ಆ ಚರ್ಚೆ ಮಾಡೋ ಪುಣ್ಯಾತ್ಮರು ಗುಲಾಮರಾಗವ್ರೆ ಅದನ್ನ ಬಡದೇ ಉಳಿಸ್ಬೇಕು ಅಂತ ನಮ್ಮ ಅಣ್ಣ ರಾಮಣ್ಣ ಅವರ